ಕ್ರಿಕೆಟ್ ಅಂತ ಅಂದರೆ ನಿಮಗೆ ಇಡೀ ಜಗತ್ತಿನಾದ್ಯಂತ ಕ್ರಿಕೆಟ್ ಜ್ವರ ಇದ್ದಿದೆ ಅಂದರೆ ನೀವು ಇತ್ತೀಚೆಗಷ್ಟೇ ಐ ಪಿ ಎಲ್ ಮುಗೀತು ಐ ಪಿ ಎಲ್ ಗುಂಗಿಂದ ಹೊರ ಬರ್ತಿದಂತಲೇ ಈಗ ಟಿ ಟ್ವೆಂಟಿ ವಿಶ್ವಕಪ್ ನಡೀತಾ ಇದೆ ಸೊ ಈಗ ಏನಂತಂದ್ರೆ ನಾಳೆ ವಿಶ್ವಕಪ್ ಸೆಮಿಫೈನಲ್ ನಡೀತಾ ಇದೆ ಸೆಮಿಫೈನಲ್ ಅಂತಂದ್ರೆ ಅದು ಇಂಗ್ಲೆಂಡ್ ವರ್ಸಸ್ ಅಂದ್ರೆ ರೀತಿಯಾದಂತ ಇಂಡಿಯಾದಲ್ಲಿ ಒಂದಿಷ್ಟು ಖುಷಿಯ ವಿಚಾರ ಅಂದ್ರೆ ಸೆಮಿಫೈನಲ್ ತಲುಪಿದೆ ಅದು ಟಿ ಟ್ವೆಂಟಿಯಲ್ಲಿ ಅಂತೇಳಿ ಅಂದ್ರೆ ಲಾಸ್ಟ್ ಲಾಸ್ಟ್ ಟೈಮ್ ಅಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗಿತ್ತು ಅನ್ಸುತ್ತೆ ನಡೆದಿತ್ತು ಈಗ ವಿಷಯ ಏನಂತಂದ್ರೆ ನಾಳೆ ವೆಸ್ಟ್ ಇಂಡೀಸ್ ನ ಗಯಾನದಲ್ಲಿ ನಡೀತಿರ್ತಕ್ಕಂತ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಈ ಸೆಮಿಫೈನಲ್ ನಡೆಯುತ್ತಾ ಅನ್ನೋದು ಒಂದು ಅನುಮಾನ ಯಾಕಂದ್ರೆ ಅಲ್ಲಿ ಮಳೆ ಬರ್ತದೆ ಅನ್ನೋ ಒಂದು ರಿಪೋರ್ಟ್ ಇದೆ ಏನಾಗ್ಬೋದು ಸರ್ ಸರ್ ಈಗ ಗಯಾನದಲ್ಲಿ ಮ್ಯಾಚ್ ನಡೀತಿದೆ ನಾಳೆ ಅಲ್ಲಿಯ ಒಂದು ವಾತಾವರಣ ಪ್ರಕಾರ ಶೇಕಡ ಎಂಬತ್ತರಷ್ಟು ಮಳೆ ಸಾಧ್ಯತೆ ಹೆಚ್ಚಾಗಿದೆ ಅಂತ ರಿಪೋರ್ಟ್ ಹೇಳುತ್ತೆ ಒಂದ್ ವೇಳೆ ಮಳೆ ಬಂದ್ರೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಅಂದ್ರೆ ಮ್ಯಾಚ್ ಕ್ಯಾನ್ಸಲ್ ಆದ್ರೆ ಇಂಡಿಯಾ ಫೈನಲ್ಗೆ ಗೊತ್ತೋ ಅಥವಾ ಇಲ್ಲೋ ಇಂಗ್ಲೆಂಡ್ ಗೆ ಪ್ಲಸ್ ಪಾಯಿಂಟ್ ಇಂಡಿಯಾ ಏನ್ ಪ್ಲಸ್ ಪಾಯಿಂಟ್ ಅನ್ನೋದು ಕೂಡ ಒಂದು ಜೋನ್ ಏನಾಗುತ್ತೆ ಈಗ ಮುಖ್ಯವಾಗಿ ಪಂದ್ಯ ಇದು ಈ ಪಂದ್ಯಕ್ಕೆ ಮೀಸಲು ದಿನ ಏನಾದ್ರು ಇದೆಯಾ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮೀಸಲು ದಿನ ಇಲ್ಲ ಪ್ರತಿ ಪಂದ್ಯಕ್ಕೂ ಸರ್ ಈಗ ಇಂಪಾರ್ಟೆಂಟ್ ಮ್ಯಾಚಸ್ ಅಂತಂದ್ರೆ ಸೆಮಿಸ್ ಅಥವಾ ಫೈನಲ್ಸ್ ಅಂತಂದ್ರೆ ಅಲ್ಲಿ ಒಂದು ಮೀಸಲು ದಿನ ಇಟ್ಟೇ ಇರ್ತಾರೆ ಬಟ್ ಈ ಪಂದ್ಯಕ್ಕೆ ಸ್ಪೆಷಲ್ ಅಂತಂದ್ರೆ ಮೀಸಲು ದಿನ ಇಲ್ಲ ಬಿಕಾಸ್ ಫಸ್ಟ್ ಸೆಮಿಫೈನಲ್ ಬೇರೆ ನಡಿಬೇಕು ಆಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ ಸೊ ಅಲ್ಲಿಂದ ನಮ್ಮ ಎರಡನೇ ಸೆಮಿಫೈನಲ್ ನಿಂದ ನೋಡಕ್ ಹೋದ್ರೆ ನೆಕ್ಸ್ಟ್ ಈ ಫೈನಲ್ ಪಂದ್ಯಕ್ಕೆ ಜಾಸ್ತಿ ಸಮಯದ ಕಾಲಾವಕಾಶ ಇರೋದಿಲ್ಲ ನಿಮಿಷ ಏನೋ ಸರ್ ಈ ಒಂದು ಪಂದ್ಯಕ್ಕೆ ಇನ್ನೂರ ಐವತ್ ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗಿದೆ ಮತ್ತೆ ಒಟ್ಟಾರೆ ನೋಡಕ್ ಹೋದ್ರೆ ಸರ್ ಏಳು ಗಂಟೆ ಇಪ್ಪತ್ತು ನಿಮಿಷದ ಒಳಗಡೆ ಈ ಪಂದ್ಯ ಮುಗಿಸ್ಬೇಕು ಈ ಏಳು ಗಂಟೆ ಇಪ್ಪತ್ ನಿಮಿಷದ ಒಳಗಡೆ ಪಂದ್ಯವನ್ನು ಮುಗಿಸ್ರೆ ಮಾತ್ರ ಸೊ ಅಲ್ಲಿಗೆ ನೋಡಕ್ ಹೋದ್ರೆ ಸರ್ ಒಟ್ಟಾರೆಯಾಗಿ ಭಾರತಕ್ಕೆ ಅಡ್ವಾಂಟೇಜ್ ಕೂಡ ಇದೆ ಸರ್ ಈ ಪಂದ್ಯದಲ್ಲಿ ಎಷ್ಟು ಹನ್ನೆರಡು ಹನ್ನೊಂದು ಮುಕ್ಕಾಲ್ ಹನ್ನೆರಡು ಗಂಟೆ ತನಕ ಮ್ಯಾಚ್ ಮುಗಿಬೇಕು ಆಕ್ಚುಲಿ ಈಗ ಹೆಚ್ಚುವರಿ ಮ್ಯಾಚ್ ಮುಗಿಬೇಕು ಬರಬೇಕು ಖಂಡಿತ ಒಂದು ವೇಳೆ ಏನಾದ್ರು ರಿಸಲ್ಟ್ ಬರ್ದೇ ಹೋದ್ರೆ ಇಂಡಿಯಾ ಫೈನಲ್ ಹೋಗುತ್ತೆ ಯಾಕೆಂತಂದ್ರೆ ಇಂಡಿಯಾ ಆಲ್ರೆಡಿ ಎಲ್ಲಾ ಮ್ಯಾಚ್ ಲ್ ಗೆದ್ದಿದೆ ಲೀಗ್ ಸ್ಟೇಜ್ ಆಗಿರ್ಬೋದು ಸೂಪರ್ಬಹುದು ಮ್ಯಾಚ್ ಲ್ ಗೆದ್ದಿದೆ ಈ ಅದರದಲ್ಲಿ ಸೂಪರ್ ಏಟ್ ನ ಏನು ಗ್ರೂಪ್ ಅಲ್ಲಿ ಇಂಡಿಯಾ ಟಾಪ್ ಅಲ್ಲಿ ಇದೆ ಟಾಪ್ ಅಲ್ಲಿ ಇರೋ ಕಾರಣ ಇಂಡಿಯಾ ಫೈನಲ್ ಹೋಗುತ್ತೆ ನೇರವಾಗಿ ಇಂಗ್ಲೆಂಡ್ ಔಟ್ ಆಗುತ್ತೆ ಒಂದ್ ವೇಳೆ ಇದೇ ಸೀನಿಯರ್ ಏನಾದ್ರು ಮತ್ತೊಂದು ಗ್ರೂಪ್ ಅಲ್ಲಿ ಇದ್ರೆ ಎ ಗ್ರೂಪ್ ಅಲ್ಲಿ ಇದ್ರೆ ಅಲ್ಲಿ ಸೌತ್ ಆಫ್ರಿಕಾ ಹೋಗುತ್ತೆ ಸ್ಪೆಷಲಿ ಏನ್ ಗೊತ್ತಾ ಸರ್ ಇಲ್ಲಿ ರೂಲ್ಸ್ ಮ್ಯಾಟರ್ ಆಗೋದೇನಪ್ಪ ಅಂತಂದ್ರೆ ಈ ಗ್ರೂ ಗ್ರೂಪ್ ಸ್ಟೇಜ್ ಗಳಲ್ಲಿ ಅಂದ್ರೆ ಸೂಪರ್ ಸ್ಟೇಜ್ ಸ್ಟೇಜ್ಗಳಲ್ಲಿ ಏನು ಸೂಪರ್ ಏಟ್ ಸ್ಟೇಜ್ಗಳಲ್ಲಿ ಒನ್ ವರ್ಸಸ್ ಅಂದ್ರೆ ಫಸ್ಟ್ ಒನ್ ಗ್ರೂಪ್ ಟಾಪ್ ಒನ್ ಟೀಮ್ ವರ್ಸಸ್ ಬಿ ಗ್ರೂಪ್ ಟಾಪ್ ಟು ಟೀಮ್ ಹಾಗೆ ಅರೇಂಜ್ ಮಾಡಿರೋದು ಸೊ ಭಾರತ ಎ ಗ್ರೂಪ್ ಅಲ್ಲಿ ಅಂತಂದ್ರೆ ಫಸ್ಟ್ ಗ್ರೂಪ್ ಅಲ್ಲಿ ಮೊದಲೇ ಸ್ಥಾನದಲ್ಲಿತ್ತು ಹಾಗೇನೇ ಏನು ಇಂಗ್ಲೆಂಡ್ ಏನು ಬಿ ಗ್ರೂಪಲ್ಲಿ ಅಥವಾ ಎರಡನೇ ಗ್ರೂಪಲ್ಲಿ ಸೆಕೆಂಡ್ ಸ್ಥಾನದಲ್ಲಿತ್ತು ಒನ್ ವರ್ಸಸ್ ಟು ಹಾಗೇನೆ ಒನ್ ವರ್ಸಸ್ ಟು ಹಾಗೆನೆ ಅರೇಂಜ್ ಮಾಡಿರೋದು ಸೊ ಆ ಒಂದು ಏನು ಅರೇಂಜ್ ಮಾಡಿರುವಂತಹ ಏನು ರೀತಿ ಅಥವಾ ನಿಯಮ ಏನಿದೆ ಅದು ಭಾರತಕ್ಕೆ ಪ್ಲಸ್ ಆಗ್ತಾ ಇದೆ ಸರ್ ಯಾಕೆಂದ್ರೆ ಭಾರತ ಟಾಪರ್ ಆಗಿರೋ ಕಾರಣ ಈ ಒಂದು ಪಂದ್ಯ ರದ್ದಾದ್ರೆ ಇನ್ ಕೇಸ್ ಪಂದ್ಯ ರದ್ದಾದ್ರೆ ಖಂಡಿತ ಭಾರತ ಫೈನಲ್ ನಮ್ಮ ಪ್ರತ್ಯೇಕ ನಿಯಮ ಇದು ಮಾಡಿದೆ ಹತ್ತು ಓವರ್ ಫಿಕ್ಸ್ ಮಾಡಿ ಆಡಬೇಕು ಎಸ್ ಎಸ್ ಎಕ್ಸಾಕ್ಟ್ಲಿ ಹತ್ತು ಓವರ್ ಈ ಪಂದ್ಯ ನಡೀಲೇಬೇಕು ಅಂದ್ರೆ ನೀವು ನೋಡಿರ್ತೀರ ಸರ್ ಈಗ ಈ ಬೇರೆ ಪಂದ್ಯಗಳಲ್ಲಿ ಅಂತಂದ್ರೆ ಟಿ ಟ್ವೆಂಟಿ ಲೀಗ್ ಪಂದ್ಯಗಳಿರ್ಬೋದು ಅಥವಾ ಸೂಪರ್ ಹಿಟ್ ಪಂದ್ಯಗಳಿರ್ಬೋದು ಅಲ್ಲಿ ಯಾವ ತರ ನಿಯಮತ್ತು ಅಂತಂದ್ರೆ ಇನ್ ಕೇಸ್ ಪಂದ್ಯ ಏನಾದ್ರು ಅಂದ್ರೆ ಮಳೆ ಏನಾದ್ರು ಅಡಚಣೆ ಮಾಡ್ತು ಅಥವಾ ಬ್ಯಾಡ್ ಲೈಟ್ಸ್ ಏನಾದ್ರು ಬಂತು ಏನಾದ್ರೂ ಕೂಡ ಐದು ಓವರ್ ಆರ್ ಓವರ್ ಪಂದ್ಯಗಳು ನಡೆಸಬಹುದಿತ್ತು ಸರ್ ಐದು ಓವರ್ ಆರ್ ಓವರ್ ಪಂದ್ಯಗಳನ್ನು ಕೂಡ ನಡೆಸಿ ಅಲ್ಲಿ ರಿಸಲ್ಟ್ ಪಡ್ಕೋಬಹುದಿತ್ತು ಬಟ್ ಇಲ್ಲಿ ಆ ಒಂದು ಸನ್ನಿವೇಶ ನಿರ್ಮಾಣ ಆಗಲ್ಲ ಬಿಕಾಸ್ ಈ ಪಂದ್ಯ ಹತ್ತು ಓವರ್ ಮಿನಿಮಮ್ ಮಾಡಿಸಬೇಕು ಅಂದ್ರೆ ಈ ಹತ್ತು ಓವರ್ಗಳಲ್ಲಿ ರಿಸಲ್ಟ್ ಹತ್ತು ಓವರ್ ತಲಾ ಹತ್ತು ಓವರ್ ಆಡಿಸಿದಾಗ ಏನ್ ರಿಸಲ್ಟ್ ಬರುತ್ತೆ ಅದು ಪಂದ್ಯಕ್ಕೆ ಮ್ಯಾಟರ್ ಆಗುತ್ತೆ ಇಲ್ಲ ಅಂದ್ರೆ ಈ ಪಂದ್ಯವನ್ನ ಈ ಉದಾಹರಣೆಗೆ ಭಾರತ ಏನಾದ್ರು ಹತ್ತು ಓವರ್ ಆಡ್ತು ಇಂಗ್ಲೆಂಡ್ ಏಳು ಅಥವಾ ಎಂಟು ಓವರ್ ಆಡ್ತು ಆವಾಗ ಪಂದ್ಯಕ್ಕೆ ರಿಸಲ್ಟ್ ಸಿಗಲ್ಲ ತಿರ್ಗಾ ಮತ್ತೆ ಭಾರತಕ್ಕೆ ಒಂದು ಯಶಸ್ವಿಯಾದಂತಹ ಒಂದು ಫಲಿತಾಂಶ ಅಂತಂದ್ರೆ ಪ್ಲಸ್ ಫಲಿತಾಂಶ ಬರೋದು ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಮಳೆ ಬರದೇ ಇದ್ರು ಕೂಡ ಇಂಡಿಯಾ ಫೈನಲ್ ಹೋಗುತ್ತೆ ಲೆಕ್ಕಾಚಾರಗಳು ಶುರುವಾಗಿದೆ ಯಾಕಂತಂದ್ರೆ ಇತ್ತೀಚಿನ ಅವರು ಲಾಸ್ಟ್ ಟ್ವೆಂಟಿ ಟೂ ನಲ್ಲಿ ನೀವು ಆದ್ರೆ ಇದೇ ಸೆಮಿಫೈನಲ್ ಬಂದಿತ್ತು ಇಂಡಿಯಾ ಎರಡು ಮುಖಾಮುಖಿ ಆಗಿದ್ರು ಅಲ್ವಾ ಆ ಇಂಗ್ಲೆಂಡ್ ಇನ್ನೊಂದಿಷ್ಟು ಡಾಟಾ ನಾವು ನೋಡೋದಾದ್ರೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಎರಡು ಇಪ್ಪತ್ತು ಮೂರು ಮ್ಯಾಚ್ ಅಲ್ಲಿ ಫೇಸ್ ಟು ಫೇಸ್ ಆಗಿದ್ದಾರೆ ಇದ್ರಲ್ಲಿ ಇಂಡಿಯಾ ಕೂಡ ಸ್ಟ್ರಾಂಗ್ ಆಗಿದೆ ಮೇಲ್ಗೈಸ್ ಹಾಕ್ಸಿ ಅಂದ್ರೆ ಹನ್ನೆರಡು ಮ್ಯಾಚ್ ಅಲ್ಲಿ ಇಂಡಿಯಾ ಗೆದ್ದಾರೆ ಹನ್ನೊಂದು ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಗೆದ್ದಾರೆ ಹಾಗೆ ವರ್ಲ್ಡ್ ಕಪ್ ಅಲ್ಲಿ ನಾವು ನೋಡೋದಾದ್ರೆ ನಾಲ್ಕು ಮ್ಯಾಚ್ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಫೇಸ್ ಟು ಫೇಸ್ ಆಗಿರೋದು ಇಲ್ಲಿ ಎರಡು ಟೀಮ್ ಗಳು ಎರಡು ಬಾರಿಗಿದೆ ತಲೆ ಎರಡು ಬಾರಿ ಗೆದ್ದಿದೆ ಅಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಇಂಗ್ಲೆಂಡ್ ಮುಖಾಮುಖಿ ಆಗ್ತದೆ ಈ ಮ್ಯಾಚ್ ಅಲ್ಲಿ ಇಂಡಿಯಾ ಹದಿನೆಂಟು ರನ್ ಈ ಸಾರಿ ಮ್ಯಾಚ್ ಇಡೀ ವರ್ಲ್ಡ್ ಅಲ್ಲಿ ಇಡೀ ಕ್ರಿಕೆಟ್ ನ ಯಾವೊಬ್ಬ ಅಭಿಮಾನಿ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಏಕೆ ಅಂದ್ರೆ ಯುವರಾಜ್ ಸಿಂಗ್ ಆರ್ ಬಾಲಿಗೆ ಆರ್ ಸಿಕ್ಸ್ ಹೊಡಿತಾರಲ್ಲ ಅದೇ ಮ್ಯಾಚ್ ಬೌಲಿಂಗ್ ಅಲ್ಲಿ ಬಾಲಿಗೆ ಆರ್ ಸಿಕ್ಸ್ ಹೊಡಿತಾರೆ ಬಹಳಷ್ಟು ಜನ ಆರ್ ಬಾಲಿಗೆ ಹೊಡಿತಾರೆ ಆದ್ರೆ ಆ ರೆಕಾರ್ಡ್ ಇವತ್ತಿಗೂ ಸ್ಪೆಷಲಿ ಬ್ರಾಡ್ ಮೇಲೆ ಹೊಡೆದಿರೋದು ಸರ್ ಅದು ಕೂಡ ಸ್ಪೆಷಲ್ ಆಗುತ್ತೆ ಆನಂತರ ಬ್ರಾಡ್ ಒಂದು ಏನೋ ಅವರ ಕರಿಯರೇ ಬದ್ಲಾಯ್ತು ಒಳ್ಳೆ ಬಾಲರ್ ಆಗಿ ಬದಲಾದ್ರು ಅದು ಬೇರೆ ವಿಷಯ ಬಟ್ ಬ್ರಾಡ್ ಅನ್ನ ಆ ಒಂದು ಸಂದರ್ಭದಲ್ಲಿ ಎದುರಿಸಿರುವಂತಹ ಸನ್ನಿವೇಶ ಇರಬಹುದು ಆ ಒಂದು ಒತ್ತಡದ ಸನ್ನಿವೇಶ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸ್ಪೆಷಲ್ ಒಂದು ದಾಖಲೆ ಏನಾದ್ರೂ ಇಲ್ಲಿ ಮರುಕಳಿಸಬಹುದಾ ಅಂತ ಸರಿ ಹೇಳಕ್ ಆಗಲ್ಲ ಕ್ರಿಕೆಟ್ ನಲ್ಲಿ ಬ್ಯಾಟ್ಸ್ಮನ್ ಶಕ್ತಿ ಬಾಲರ್ ಎಂತ ಸ್ಟ್ರಾಂಗ್ ಆದ್ರೂ ಕೂಡ ಬ್ಯಾಟ್ಸ್ಮನ್ ರನ್ ಹೊಡೆದೇ ಹೊಡಿತಾರೆ ನಾವು ಐಪಿಎಲ್ ನೋಡಿದ್ವಲ್ಲ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಕಾಮನ್ ಸ್ಕೋರ್ ಆಗ್ಬಿಡ್ತು ಇನ್ನೂರ ಐವತ್ತು ಟಾರ್ಗೆಟ್ ಇದೆ ಆರಾಮ್ ರೀಚ್ ಮಾಡ್ತಾರಪ್ಪ ಅನ್ನುವಂತ ಸನ್ನಿವೇಶ ಕೂಡ ಸೃಷ್ಟಿ ಆಯ್ತು ಹಂಗೇನೆ ನಾವ್ ನೋಡಿ ಎರಡ್ ಸಾವಿರದ ಒಂಬತ್ತು ವರ್ಲ್ಡ್ ಕಪ್ ಅಲ್ಲಿ ಬಂದಾಗ ಸ್ವಲ್ಪ ಲೋಯೆಸ್ಟ್ ಸ್ಕೋರ್ ಆಯ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇಂಗ್ಲೆಂಡ್ ಕೇವಲ ಮೂರರಿಂದ ಗೆಲ್ತು ಸರ್ ಆ ಮ್ಯಾಚ್ ಅಲ್ಲಿ ಇಂಡಿಯಾ ಒಂದು ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿರುತ್ತೆ ನೂರ ಐವತ್ ಮೂರ ಇಂಡಿಯಾ ಚೇಸ್ ಮಾಡುತ್ತೆ ಬರೀ ನೂರ ಐವತ್ತು ನನಗೆ ಆಲ್ಔಟ್ ಆಗ್ಬಿಡುತ್ತೆ ಓಕೆ ಈಗ ಈ ಮ್ಯಾಚ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ ಈಗ ನೀವು ಇತ್ತೀಚೆಗೆ ಏನು ಈಗ ನೋಡಿದ್ರೆ ಟಿ ಟ್ವೆಂಟಿ ನಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಕೊಹ್ಲಿ ತುಂಬಾ ಫೇಲ್ಯೂರ್ ಸರ್ ವಿರಾಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಸರ್ ಬಿಗ್ ಸ್ಟೇಜ್ ಗಳಲ್ಲಿ ಯಾವತ್ತು ಪರ್ಫಾರ್ಮ್ ಮಾಡ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕಳೆದ ಬಾರಿಯ ಏನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನದ ವಿರುದ್ಧ ವಿನಾಯಕ್ ಸರ್ ನಿಮ್ಗೆ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಯಾವತ್ತು ಚೆನ್ನಾಗಿರುತ್ತೆ ಅನ್ನೋದ್ಕಿಂತ ಉಳಿದ ಉಳಿದ ಏನು ಭಾರತೀಯ ಆಟಗಾರರ ಪರ್ಫಾರ್ಮೆನ್ಸ್ ಏನು ಪಾಕಿಸ್ತಾನ ಅಂದ ತಕ್ಷಣ ಸ್ವಲ್ಪ ಭಯ ಬೀಳ್ತಾರೆ ಆದ್ರೆ ವಿರಾಟ್ ಕೊಹ್ಲಿ ಹಾಗಲ್ಲ ವರ್ಲ್ಡ್ ಕಪ್ ಇರ್ಬೋದು ಅಥವಾ ಲೀಗ್ ಮ್ಯಾಚಸ್ ಯಾವುದೇ ಮ್ಯಾಚಸ್ ಗಳು ಇರ್ಬೋದು ಅದರ್ ಮ್ಯಾಚೆಸ್ ಏನಪ್ಪ ಅಂದ್ರೆ ಪಾಕಿಸ್ತಾನದ ಮೇಲೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ ಉಳಿದ ತಂಡದ ಮೇಲೆ ಹೇಗ್ ಪರ್ಫಾರ್ಮ್ ಮಾಡಿದಾರೋ ಪಾಕಿಸ್ತಾನದ ಮೇಲೆ ಸ್ವಲ್ಪ ಜಾಸ್ತಿನೇ ಪರ್ಫಾರ್ಮ್ ಮಾಡ್ತಾರೆ ಸೊ ಅಂತ ಪ್ಲೇಯರ್ ಈ ಬಾರಿ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಸ್ವಲ್ಪ ವೀಕ್ ಆದ್ರು ಅದು ಕೂಡ ಸರ್ ಇನ್ನೊಂದು ಸ್ಪೆಷಲ್ ಆಗಿ ಗಮನಿಸಬೇಕಾಗಿರೋದು ಐ ಪಿ ಎಲ್ ನಲ್ಲಿ ಅವರು ಅಷ್ಟೊಂದು ಅಂದ್ರೆ ಅವರೇಜ್ ಗುಡ್ಡೆ ಗುಡ್ಡೆ ರನ್ ಮಾಡಿದ್ರು ಆರ್ ಸಿ ಬಿ ಸೆಮಿಫೈನಲ್ ಅಂದ್ರೆ ಪ್ಲೇ ಆಫ್ ಗೆ ಬಂತು ಅಂದ್ರೆ ಅದಕ್ಕೆ ಕಾರಣವೇ ಆಗಿತ್ತು ಯಾಕಂದ್ರೆ ವಿರಾಟ್ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಇನ್ನಿಂಗ್ಸ್ ಅನ್ನು ಆಡಿದ್ರು ಏನಂದ್ರೆ ಐಪಿಎಲ್ ನಲ್ಲಿ ಅಂತಂದ್ರೆ ಅದು ಟಾರ್ಗೆಟ್ ಆಮೇಲೆ ಅಲ್ಲಿ ಎದುರಾಳಿ ತಂಡಗಳು ಕೂಡ ಒಂದು ರೀತಿಯಾದಂತಹ ಇವರಿಗೆ ಪುಷ್ ಮಾಡೋ ರೀತಿಯಲ್ಲಿ ಸರ್ ಅದಕ್ಕಿಂತ ಮುಖ್ಯ ಈ ಸರ್ ನಮ್ ಕಪ್ ಗೆಲ್ಲೇಬೇಕು ಅನ್ನುವಂತ ಒತ್ತಡ ಆಯ್ತು ಎಸ್ ಖಂಡಿತ ಅಲ್ಲ ಸರ್ ಈಗ ವಿಚಾರ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಅದು ಇಂಟರ್ನ್ಯಾಷನಲ್ ಇರ್ಬಹುದು ಐಪಿಎಲ್ ಇರ್ಬೋದು ಯಾವತ್ತು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಸೊ ಈ ಬಾರಿ ಅವರು ಏನು ಆರೆಂಜ್ ಕ್ಯಾಪ್ ಕೂಡ ಗೆದ್ರು ನಿರೀಕ್ಷೆ ಏನಿತ್ತಪ್ಪ ಅಂತಂದ್ರೆ ವಿರಾಟ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ರೆ ಗುಡ್ ಸೈನ್ ಫಾರ್ ಯಾ ದಿಸ್ ಇಸ್ ಗುಡ್ ಸೈನ್ ಫಾರ್ ವರ್ಲ್ಡ್ ಕಪ್ ಅಂತ ಇದನ್ನ ಈ ಫಾರ್ಮ್ ಅನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋಂಥದ್ದು ಇತ್ತು ಆದ್ರೆ ಒಂಥರ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಔಟ್ ಆಫ್ ಫಾರ್ಮ್ ಆಗಿದ್ರಾಗೂ ಕೂಡ ವರ್ಲ್ಡ್ ಕಪ್ ನಲ್ಲಿ ಒಳ್ಳೆ ಪರ್ಫಾರ್ಮ್ ಮೀನ್ಸ್ ಕೊಟ್ಟಿರೋದಿದೆ ಆದ್ರೆ ಈ ಬಾರಿ ಐ ಪಿ ಎಲ್ ನಲ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಕೂಡ ಅವರ ಪರ್ಫಾರ್ಮೆನ್ಸ್ ನಾಳೆ ಗಾಯನದಲ್ಲಿ ಒಂದ್ ವೇಳೆ ಮಳೆ ಬರ್ದೇ ಹೋದ್ರೆ ಒಂದು ಹಬ್ಬ ಅನ್ಕೋಬಹುದು ಅಂದ್ರೆ ಕಾದಿದ್ದಾರೆ ಯಾರು ಕೊಹ್ಲಿ ಕೊಡ್ಬೇಕು ಅಂತ ಇದ್ದಾರೆ ಸೊ ನೋಡ್ಬೇಕು ಇಂಗ್ಲೆಂಡ್ ಗೆ ಹಿಂದೆ ಹಿಂದೆ ನಾವು ಗಮಸ್ತಾ ಬಂದ್ರೆ ಇಂಗ್ಲೆಂಡ್ ಮೇಲೆ ಸಾಕಷ್ಟು ಚೆನ್ನಾಗಿ ಹಾಡಿದ್ದಾರೆ ನೋಡ್ತಾ ಬಂದ್ರೆ ರನ್ಸ್ ಸಕದಾಗ ಕಲೆ ಹಾಕಿದ್ದಾರೆ ಸೊ ಇಲ್ಲಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಳೆ ಒಂದ್ ವೇಳೆ ಬರ್ದೇ ಇದ್ರೆ ಸೊಸ್ಟ್ ಪ್ಲಸ್ ಪಾಯಿಂಟ್ ಆಗ್ತದೆ ಮ್ಯಾಚು ಕೂಡ ಚೆನ್ನಾಗಿ ಆಡಬಹುದು ಈ ಸಾರಿ ಯಾಕಂತಂದ್ರೆ ಆ ನೀವ್ ಹೇಳ್ದಂಗೆ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ತುಂಬಾ ಡಲ್ ಆಗಿದೆ ಸೊ ಈ ಮ್ಯಾಚ್ ಅದನ್ನ ಇಲ್ಲಿ ರಿಕವರಿ ಮಾಡ್ಕೋಬಹುದು ಸರ್ ಇನ್ನೊಂದು ವಿರಾಟ್ ಕೊಹ್ಲಿಯ ಪರ್ಫಾರ್ಮೆನ್ಸ್ ಈ ಬಾರಿ ಡೌನ್ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಏನು ಯು ಎಸ್ ನಲ್ಲಿ ಮ್ಯಾಚ್ ನಡೀತದೆ ಅಲ್ಲಿ ಅವರು ಅಳವಡಿಸಿಕೊಂಡಿರೋ ಪಿಚ್ ಅದು ಏನು ಅಂದ್ರೆ ಆಸ್ಟ್ರೇಲಿಯಾದ್ ಅಂದ್ರೆ ಆಸ್ಟ್ರೇಲಿಯಾ ಪಿಚ್ ಗಳನ್ನ ಅಳವಡಿಸಿಕೊಂಡಿದ್ದು ಅದು ಕೂಡ ತಾತ್ಕಾಲಿಕ ಪಿಚ್ ಅವರು ಮಾಡಿರೋದು ಸರ್ ಇವ್ ಗಮನಿಸಿರ್ಬೋದು ಒನ್ ಒನ್ ತರ್ಟಿ ಒನ್ ಫಾರ್ಟಿ ವಿಲ್ ಬಿ ದ ವಿನಿಂಗ್ ಸ್ಕೋರ್ ಅಲ್ಲಿ ನೂರ ಇಪ್ಪತ್ತು ಕೂಡ ಡಿಪೆಂಡ್ ಮಾಡ್ಕೊಂಡಂತ ಸನ್ನಿವೇಶ ಇದೆ ಸೊ ವಿರಾಟ್ ಕೊಹ್ಲಿಗೆ ಯಾವ ಪಿಚ್ ಆದ್ರೆ ಏನು ಗೊತ್ತಿರೋ ವಿಚಾರನೆ ಆಡ್ ಆಡ್ಬೇಕಾಗಿತ್ತು ನಿರೀಕ್ಷೆಗಳು ಹೆಚ್ಚಾಗಿತ್ತು ಆದ್ರೂ ಕೂಡ ಮೇಜರ್ ಆಗಿ ಅಲ್ವಾ ವಿನಾಯಕ್ ಸರ್ ಮೈನಸ್ ಆಗಿರೋದು ವಿರಾಟ್ ಗೆ ಆ ಒಂದು ಪಿಚ್ ಗಳು ಇನ್ನೊಂದು ಐ ಪಿ ಎಲ್ ಅನ್ನ ಅವರು ಪ್ಲೇ ಆಫ್ ಆಡಿದ್ರು ಸ್ವಲ್ಪ ಲೇಟ್ ಆಗಿ ಹೋದ್ರು ಯು ಎಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಲಿಲ್ಲ ಮಾಡಿಲ್ಲ ಪಿಚ್ ಗೆ ಹೊಂದ್ಕೊಂಡಿಲ್ಲ ಇದು ಕೂಡ ಒಂದು ರೀಸನ್ ಆಗಿರ್ಬೋದು ಅಂತ ಅನ್ಸುತ್ತೆ ಬಟ್ ಆದ್ರೆ ನಮಗೆ ಖುಷಿ ವಿಚಾರ ಅಂದ್ರೆ ರೋಹಿತ್ ಶರ್ಮ ಕಂಬಲಿ ಜವಾಬ್ದಾರಿ ಜವಾಬ್ದಾರಿ ಇದೆಲ್ಲ ಖಂಡಿತವಾಗಿ ಅದು ಹೆಚ್ಚಾಗಿದೆ ಸೊ ಈಗ ಇಂಗ್ಲೆಂಡ್ ವಿರುದ್ಧ ಆಡ್ಬೇಕಾದ್ರೂ ಜವಾಬ್ದಾರಿ ಇರಲೇಬೇಕು ಈಗ ಅವ್ರಿಗೆ ಓಪನಿಂಗ್ ನೀವು ತಗೊಂಡಿಲ್ಲ ಅಂತಂದ್ರೆ ನಿಜವಾಗ್ಲೂ ಮಳೆ ಬಂದಿಲ್ಲ ಇವರು ಏನಾದ್ರೂ ಪರ್ಫಾರ್ಮೆನ್ಸ್ ಸರಿಯಾಗಿ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಸರ್ ಈಗ ಬಿಗ್ ಮ್ಯಾಚ್ ಆಗಿರೋದ್ರಿಂದ ಓಪನಿಂಗ್ ಕೂಡ ಅಷ್ಟೇ ಕ್ರೂಷಿಯಲ್ ಆಗುತ್ತೆ ಆ ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಕಡೆಯಿಂದ ಎಷ್ಟು ರನ್ ಬರುತ್ತಲ್ಲ ಏನೊಂದು ಎಂಟತ್ತು ಓವರ್ ಗಳ್ರು ನಿಂತು ಆಡಿದ್ರೆ ಒಂದು ಏಟಿ ನೈಂಟಿ ಅಂದ್ರೆ ಹತ್ತು ಓವರ್ ಗಳಲ್ಲಿ ಹಂಡ್ರೆಡ್ ಕ್ರಾಸ್ ಮಾಡಿದ್ರೆ ಅಥವಾ ಏನಿಲ್ಲ ಅಂತಂದ್ರೆ ಸ್ಕೋರ್ ಅನ್ನ ಆವರೇಜ್ ಸ್ಕೋರ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಗುಡ್ ಸ್ಟಾರ್ಟ್ ಫಾರ್ ಇಂಡಿಯಾ ಅಂತ ಅನ್ಬೋದು ಏನು ಫಸ್ಟ್ ಬ್ಯಾಟಿಂಗ್ ಆದ್ರೆ ಇಂಗ್ಲೆಂಡ್ ಆಗಿರ್ಬೋದು ಫಿಲಿಪ್ ಸಾಲ್ಟ್ ಆಗಿರ್ಬೋದು ಬೆರಿಸ್ಟೋ ಆಗಿರ್ಬೋದು ಒಳ್ಳೆ ಬ್ಯಾಟ್ಸ್ಮನ್ ಅಂದ್ರೆ ಅದು ಏನೇ ಆಗಲಿ ಮಳೆ ಮಳೆ ಬರದೇ ಇರ್ಲಿ ಅನ್ನೋದು ಯಾಕಂತಂದ್ರೆ ಯಾವತ್ತು ಇಂಡಿಯಾ ನೋಡೋದು ಫೀಲ್ಡ್ ಸಣ್ಣ ಸಡಿ ಮಳೆ ಬಂತು ಅವರಿಗೆ ಏನು ಈ ಕಡೆ ಸ್ಕೋರ್ ಕೊಟ್ಬಿಟ್ರು ಪಾಯಿಂಟ್ ಕೊಟ್ಬಿಟ್ರು ಅನ್ನೋದಿಲ್ಲ ಎಲ್ಲಾ ಅಭಿಮಾನಿಗಳು ಕಾಯ್ತಾ ಇದಾರೆ ಯಾಕಂದ್ರೆ ಸೆಮಿಫೈನಲ್ ಅಂದ್ರೆ ಒಂದು ರೀತಿಯಾದಂತಹ ಜಾತ್ರೆ ಈಗ ಅವರಿಗೆ ನೋಡೋದಕ್ಕೆ ಅಲ್ವಾ ಸರ್ ಒಂದ್ ವೇಳೆ ಮಳೆ ಬಂತು ಮ್ಯಾಚ್ ಇಂಡಿಯಾ ಫೈನಲ್ಗೆ ಹೋಯ್ತಂದ್ರೆ ಇಂಡಿಯಾ ನಾಳೆ ಕಪ್ ಗೆದ್ರು ಕೂಡ ಒಂದು ಬ್ಲಾಕ್ ಮಾರ್ಕ್ ಯಾಕೆ ಅದು ಕಾನ್ಸ್ಟೇಬಲ್ ಮುಂದೆ ಇತ್ತು ಇವ್ರು ಇಂಗ್ಲೆಂಡ್ ಬಂತು ಇವ್ರು ಪಾರಾಗ್ ಹೋದ್ರು ನೀವು ನೋಡಿ ಇದೇ ಎರಡ್ ಸಾವಿರದ ಹತ್ತೊಂಬತ್ತು ವರ್ಲ್ಡ್ ಕಪ್ ಅಲ್ಲಿ ಇಂಗ್ಲೆಂಡ್ ಚಾಂಪಿಯನ್ ಆಯ್ತು ಅಲ್ಲಿ ರೂಲ್ಸ್ ಪ್ರಕಾರ ಇಂಗ್ಲೆಂಡ್ ಚಾಂಪಿಯನ್ ಆಯ್ತು ಐಸಿಸಿ ರೂಲ್ಸ್ ಪ್ರಕಾರ ಸಾಕಷ್ಟು ಟೀಕೆಗಳು ಬಂದು ಹೌದು ಆ ರೀತಿ ಇಲ್ಲಿ ಬರಕ್ ಬೇಡ ಸರ್ ಹೇಳಿದ್ದು ಏನಂದ್ರೆ ಮಾತಾಡುವಾಗ ನಾವು ಏನ್ ಮಾತಾಡಿದ್ವಿ ಮಳೆ ಬರಬಾರ್ದು ಸೆಂಟ್ ಸೈಡ್ ಗೆದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಖಂಡಿತ ಸರ್ ಟೀಕೆ ವಿಚಾರದಲ್ಲಿ ಮೈಕಲ್ ವಾನ್ ಮುಂದೆ ನಿಲ್ತಾರೆ ಏನ್ ಸರ್ ಅಂದ್ರೆ ಈ ಒಂದು ವಿಚಾರ ಬಂತು ಅಂದ ತಕ್ಷಣ ಅವರು ಏನು ಭಾರತದ ವಿರುದ್ಧ ಟೀಕೆ ಮಾಡೋಕೆ ತುದಿಗಾಲಲ್ಲಿ ಇರ್ತಾರೆ ಸೊ ಇಂಗ್ಲೆಂಡ್ ಮಾಜಿ ಆಟಗಾರರ ಪ್ರವೃತ್ತಿ ಕೂಡ ಕೆಲವ್ರದ್ದು ಅದೇ ರೀತಿ ಇರುವಂತದ್ದು ಸೊ ಈ ರೀತಿಯಾದ ಟೀಕೆ ಬೇಡ ನಮ್ಗೆ ನಾವು ಈ ಪಂದ್ಯವನ್ನ ಆಡಿ ನಾನು ಅಂತದ್ದು ಮುಖ್ಯವಾಗಿ ಅನ್ಸುತ್ತೆ ಆದ್ರೆ ಒಂದು ಸರ್ ಮುಖ್ಯವಾಗಿ ನೋಡ್ಬೇಕಾಗಿರೋದು ಪ್ರೆಷರ್ ಇಲ್ಲ ಭಾರತಕ್ಕೆ ಈ ಒಂದು ಪಂದ್ಯದಲ್ಲಿ ಈಗ ಇನ್ ಕೇಸ್ ಇಂಗ್ಲೆಂಡ್ ಏನಾದ್ರು ಆಪರ್ಚುನಿಟಿ ಇದ್ದು ಅಂದ್ರೆ ಪಂದ್ಯ ಏನಾದ್ರು ರದ್ದಾದ್ರೆ ಮಳೆಯಿಂದ ಇಂಗ್ಲೆಂಡ್ ಫೈನಲ್ಗೆ ಹೋಗುತ್ತೆ ಅನ್ನುವಂತ ಪ್ರೆಷರ್ ಇದ್ರೆ ಭಾರತ ಖಂಡಿತವಾಗಿಯೂ ಅದು ತುಂಬಾನೇ ಒತ್ತಡ ತುಂಬಾ ಅಂದ್ರೆ ಸರ್ ನಮ್ಮ ಡಿಪೆಂಡ್ ಆಗಲ್ಲ ನಮ್ಮ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಲ್ಲ ವರುಣನ ಕೃಪೆ ಬೇಕಾಗುತ್ತೆ ಅನ್ನೋದಿತ್ತು ಕ್ರಿಕೆಟ್ ಇದೆಯಲ್ಲ ಖಂಡಿತ ಖಂಡಿತ ಐಸಿಸಿ ಟೆಸ್ಟ್ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಅಲ್ಲಿ ಮಳೆ ಬಂತು ಹೌದು ಮಿಸ್ ಕ್ಲೀನ್ ಆಯ್ತು ಬಟ್ ಮಳೆ ಬಂದಿರತೆ ಪಿಚ್ ಚೇಂಜ್ ಆಯ್ತು ಇಂಡಿಯನ್ ಬ್ಯಾಟ್ಸ್ಮನ್ ಸೆಟ್ ಆಗ್ಲಿಲ್ಲ ಔಟ್ ಆದ್ರು ಅವತ್ತು ಟೆಸ್ಟ್ ಚಾಂಪಿಯನ್ಶಿಪ್ ಸೋлಬೇಕಾಯಿತು ಬಟ್ ಈ ರೀತಿ ಆಗೋದು ಬೇಡ ಆಗೋದು ಬೇಡ ಅಮೇಲೆ ಬರೆ ಇಂಡಿಯಾದಲ್ಲಿ ಬರೆ ಬ್ಯಾಟ್ಸ್ಮನ್ ಗಳು ಮೇಲೇನೇ ಡಿಪೆಂಡ್ ಆಗೋದು ಬೇಡ ಅಂತ ಯಾಕಂತಂದ್ರೆ ಈ ಈ ಸರಿ ನೋಡಿ ಐಪಿಎಲ್ ಅಲ್ಲಿ ನೋಡಿದ್ರೆ ನಮಗೆ ಫೀಲ್ಡಿಂಗ್ ಮತ್ತೆ ಬೌಲಿಂಗ್ ಅಲ್ಲಿ ಮ್ಯಾಚ್ ಗೆಲ್ಸಿದ್ರು ಹಾಗೆ ನೋಡಿದ್ರೆ ಅಲ್ವಾ ಇದು वीक ಇದ್ರೂ ಕೂಡ ವೇಟಿಂಗ್ ಫೀಲ್ಡಿಂಗ್ ಮತ್ತೆ ಬೌಲಿಂಗ್ ಸರಿ ಈಗ ಇಂಡಿಯನ್ ಬೌಲಿಂಗ್ ಲೈನ್ ಅಪ್ ನೋಡೋದಾದ್ರೆ ಬೂಮ್ರಾ ಓಕೆ ಒಳ್ಳೆ ಲೆಂತ್ ಅಲ್ಲಿ ಇದ್ದಾರೆ ವಿಕೆಟ್ ಕೂಡ ತೆಗಿತಿದ್ರೆ ಕುಲ್ದೀಪ್ ಸ್ಪಿನ್ನರ್ ಅಕ್ಷರ್ ಪಟೇಲ್ ಒಳ್ಳೆ ಸ್ಪೆಲ್ ಮಾಡ್ತಾ ಇದ್ರೆ ಬಟ್ ಫಿಫ್ತ್ ಬಾಲರ್ ಆಗಿ ಹಾರ್ದಿಕ್ ಪಾಂಡೆ ಏನ್ ಬರ್ತಾ ಇದಾರೆ ಬಟ್ ಅವರು ಸ್ವಲ್ಪ ದುಬಾರಿ ಆಗ್ತಾ ಇದಾರೆ ಅವರು ಒಂದಿಷ್ಟು ಏನಾರ ಕಂಟ್ರೋಲ್ ಆದ್ರೆ ರನ್ ಬಿಟ್ ಕೊಡದೇ ಇದ್ರೆ ಇಂಡಿಯಾಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಬಾಲಿಂಗ್ ಲೈನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಇನ್ನ ಆರ್ಶದೀಪ್ ಕೂಡ ಒಳ್ಳೆ ಬಾಲಿಂಗ್ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಈಗ ಟೀಮ್ ಇಂಡಿಯಾ ಪರವಾಗಿ ಹೈಯೆಸ್ಟ್ ವಿಕೆಟ್ ತಗೊಂಡಿರೋದು ಅವ್ರೆ ಸೊ ಓವರ್ ಆಲ್ ವಿಕೆಟ್ ಲಿಸ್ಟ್ ಅಲ್ಲಿ ನೋಡಕ್ ಹೋದ್ರೆ ಅವರೇ ಒಂದು ಅಂದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತದ್ದು ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಆರ್ಶದೀಪ್ ಒಳ್ಳೆ ಬಾಲರ್ ಹಾಗೇನೆ ಬುಮ್ರಾ ಸರ್ ಏನು ವಿಕೆಟ್ ಇಲ್ಲದೆ ಇದ್ರು ಕೂಡ ಐ ಮೀನ್ ವಿಕೆಟ್ ಗಳು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಬ್ಯಾಟ್ಸ್ಮನ್ ಗಳಿಗೆ ರನ್ ಕಂಟ್ರೋಲ್ ಹಾಕಿ ಪ್ರೆಷರ್ ಇರ್ತಾರೆ ಸೊ ನಾವು ಬೇರೆ ಬಾಲರ್ ಗಳು ವಿಕೆಟ್ ತಗೊಂಡ್ ಅಂತ ಬೂಮ್ರಾ ಪ್ರೆಷರ್ ಕೂಡ ಇನ್ನೊಬ್ಬರಿಗೆ ವಿಕೆಟ್ ತೆಗೆದುಕೊಳ್ಳಕ್ಕೆ ಸಹಕಾರಿ ಆಗುತ್ತೆ ಅಂತ ಅನ್ಸುತ್ತೆ ಅದೇ ರೀತಿ ಹೋದ್ರೆ ಏನು ಮೊಹಮ್ಮದ್ ಸಿರಾಜ್ ಅಂತ ಬಾಲಿಂಗ್ ಪರ್ಫಾರ್ಮೆನ್ಸ್ ಅರ್ಶಿಪ್ ನಾವು ಬೇರೆ ಬೇರೆ ಟೂರ್ನಮೆಂಟ್ ಬೇರೆ ಬೇರೆ ಸೀರೀಸ್ ನೋಡಿದಾಗ ಬೂಮ್ರಾ ಫಸ್ಟ್ ಓವರ್ ಮಾಡ್ತಾ ಇದ್ರು ಬಟ್ ಈಗ ಸೆಕೆಂಡ್ ತರ್ಡ್ ಓವರ್ ಬರ್ತಾ ಇದಾರೆ ಅಂದ್ರೆ ಅಷ್ಟು ಮೇನ್ ಬೌಲರ್ ಆಗಿದ್ದಾರೆ ಯಾಕಂದ್ರೆ ವಿಕೆಟ್ ಟೇಕರ್ ಆಗಿದ್ದಾರೆ ಒಂದು ಏನು ಹಿಸ್ಟ್ರಿ ಒಂದು ಬಿಗ್ ಟೂರ್ನಮೆಂಟ್ ಗಳಲ್ಲಿ ಟಾಪ್ ಲಿಸ್ಟ್ಗಳಲ್ಲಿ ಇರ್ತಿದ್ರು ಸರ್ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಟಾಪ್ ಟೆನ್ ಅಲ್ಲಿ ಒಬ್ಬರೇ ಒಬ್ರು ಬ್ಯಾಟ್ಸ್ಮನ್ ಸರ್ ರೋಹಿತ್ ಶರ್ಮಾ ನೂರ ತೊಂಬತ್ತೊಂದು ರನ್ ಅನ್ನು ಸ್ಕೋರ್ ಮಾಡಿರೋದು ಆರ್ ಮ್ಯಾಚ್ ಗಳಲ್ಲಿ ಸೊ ಇದು ಕೂಡ ಮೇಜರ್ ಪಾಯಿಂಟ್ ಆಗುತ್ತೆ ಯಾಕೆಂತಂದ್ರೆ ಈಗ ಭಾರತದ ಬ್ಯಾಟಿಂಗ್ ಏನ್ ನಮ್ಗೆ ಅಷ್ಟೊಂದು ಏನು ಕ್ವಶನೇಬಲ್ ಆಗಿಲ್ಲ ಯಾಕೆಂತಂದ್ರೆ ಭಾರತ ಯಾವತ್ತೂ ಬ್ಯಾಟಿಂಗ್ ಬ್ಯಾಟಿಂಗ್ ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತೆ ಸರ್ ಈ ಬಾರಿ ಬಾಲರ್ಸ್ಗಳು ಮತ್ತೆ ಫೀಲ್ಡಿಂಗ್ ವಿಚಾರದಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿರೋದು ಒಂದು ಒಳ್ಳೆ ವಿಚಾರ ಏನಂತ್ರ ನೆಕ್ಸ್ಟ್ ನಾವು ಸೇಮ್ ಫೈನಲ್ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಅಪೋಸಿಟ್ ಬಾಲಿಂಗ್ ಕೂಡ ಸ್ಟ್ರಾಂಗ್ ಇದೆ ಇಂಗ್ಲೆಂಡ್ ಕೂಡ ಹೌದು ಯಾಕಂದ್ರೆ ನಾವು ಕಡಗಣ ಸರ್ ಜೋಫ್ರಾ ಆರ್ಚರ್ ಯಾರ್ಕ ಸ್ಪೆಷಲಿಸ್ಟ್ ಓ ಬೌನ್ಸ್ ಸ್ಪೆಷಲಿಸ್ಟ್ ಓ ಹಾಗಾಗಿ ಇನ್ನೊಂದು ವೆಸ್ಟ್ ಇಂಡೀಸ್ ಪಿಚ್ ಅನ್ನು ನೋಡ್ತಾ ಹೋದ್ರೆ ಸರ್ ಒಂದು ಗುಡ್ ಟ್ರ್ಯಾಕ್ ಅನ್ನೋದಿಲ್ಲ ಆಕ್ಚುಲಿ ಬ್ಯಾಟಿಂಗ್ ಪಿಚ್ ಸರ್ ಬಟ್ ನಾವು ಇಂಡಿಯನ್ ಪಿಚ್ಚು ಮತ್ತೆ ಇಂಗ್ಲೆಂಡ್ ಪಿಚ್ಚು ಆಸ್ಟ್ರೇಲಿಯಾ ಪಿಚ್ಚು ಬೋನ್ಸ್ ಆಗುತ್ತೆ ಸ್ಪಿನ್ ಆಗುತ್ತೆ ಸ್ವಿಂಗ್ ಆಗುತ್ತೆ ಬಟ್ ನಾವು ಅಂತ ಸ್ವಿಂಗ್ ಸ್ಪಿನ್ ಯಾವ್ದು ನೋಡ್ತಾ ಇಲ್ಲ ಸರ್ ಈ ಪಿಚ್ ಅಲ್ಲಿ ಇದು ಸ್ವಲ್ಪ ಇದಾಗಿದೆ ಯಾಕಂದ್ರೆ ನೋಡಿ ಹೈಯೆಸ್ಟ್ ಸ್ಕೋರ್ ಯಾವ ಮ್ಯಾಚ್ ಹೋಗ್ತಾ ಇಲ್ಲ ಸ್ವಲ್ಪ ಸ್ಪಿನ್ನರ್ ಸ್ಪೆಷಲಿ ಯು ಎಸ್ ಎಂದೇ ಶುರು ಆಯ್ತು ಬ್ಯಾಟ್ಸ್ಮನ್ ಗಳು ಮಂಕ್ ಆಗೋದು ಬಟ್ ಇದು ಅಂತಂದ್ರೆ ಈಗ ಈಗ ನಡೀತಾ ಇರುವಂತಹ ವೆಸ್ಟ್ ಇಂಡೀಸ್ ಅಲ್ಲಿ ನೋಡಕ್ ಹೋದ್ರೆ ಈಗ ಗಯಾನದಲ್ಲಿ ಮ್ಯಾಚ್ ನಡೆಯುವಂತದ್ದು ಸೊ ವೆಸ್ಟ್ ಇಂಡೀಸ್ ಏನು ಬ್ಯಾಟ್ಸ್ಮನ್ ಗಳಿಗೂ ಕೂಡ ಫೇವರ್ ಆಗಿರುತ್ತೆ ಬಟ್ ಸಮ್ ಟೈಮ್ಸ್ ಅದು ಬೌಲರ್ ಗಳ ಫೇವರ್ ಆಗಿ ಕೂಡ ಇರುವಂತದ್ದು ಸೊ ಒಟ್ಟಾರೆ ನೋಡಕ್ ಹೋದ್ರೆ ಸರ್ ಗಳು ಏನು ಸ್ಟಾರ್ಟಿಂಗ್ ಟೂರ್ನಮೆಂಟ್ ಇಂದಾನೆ ಸ್ವಲ್ಪ ಡೌನ್ ಆಗ್ತಾ ಬಂದ್ರು ಆದ್ರೆ ಈಗ ಒಂದ್ ಸ್ವಲ್ಪ ಏನು ಏನು ವೆಸ್ಟ್ ಇಂಡೀಸ್ ನಲ್ಲಿ ಸ್ವಲ್ಪ ಈಸಿಯಾಗಿ ಅವರಿಗೆ ಬ್ಯಾಟ್ ಮಾಡೋಕೆ ಅವಕಾಶ ಸಿಗ್ತಾ ಇರುವಂತ ಇಂಡಿಯಾಕ್ಕೆ ಒಂದೇನಂದ್ರೆ ಪ್ರಶಸ್ತಿಯ ಬರ ಐ ಐಸಿಸಿ ಸಿ ಟ್ರೋಫಿಯಲ್ಲಿ ಇಂಪಾರ್ಟೆಂಟ್ ಆಗಿ ಅದು ಈ ವರ್ಷ ಈ ಸಲ ಅಂತ ಖಂಡಿತ ಆಗ್ಬೋದು ಯಾಕಂದ್ರೆ ಇಷ್ಟು ವರ್ಷಗಳ ನಾವು ಏನಾಯ್ತು ಅಂತ ನೋಡ್ಕೊಂಡ್ ಬಂದಿದ್ವಿ ಟಿ ಟ್ವೆಂಟಿದು ಎಲ್ಲದ್ರೂ ಹತ್ತತ್ರ ಬರ್ತಾರೆ ಸೊ ಇದೊಂದು ಒಳ್ಳೆ ಅವಕಾಶ ಇದೆ ಸೊ ಇಂಗ್ಲೆಂಡ್ ವಿರುದ್ಧ ಏನಾದ್ರು ಗೆದ್ದು ಬಂದ್ರೆ ಸೆಮಿ ಫೈನಲ್ ಒಳ್ಳೆದಾಗ್ತದೆ ನೋಡಿ ಈ ಕಡೆ ಬಾಂಗ್ಲಾದೇಶ ಆಫ್ಘಾನಿಸ್ತಾನ ಇದೆ ಫಸ್ಟ್ ಟೈಮ್ ಸರ್ ತುಂಬಾ ಖುಷಿ ಖುಷಿ ವಿಚಾರ ಆ ವಿಚಾರ ಬಗ್ಗೆ ಒಂದು ಮಾತಾಡ್ಬೇಕು ಸರ್ ಅಂತ ಹೇಳಿ ಏನು ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ನಾರತೆ ಶುರು ಆಗುತ್ತೆ ಖಂಡಿತ ಆ ಒಂದು ಟೈಮ್ ಅಲ್ಲಿ ಆಫ್ಘಾನಿಸ್ತಾನ ಆಸ್ಟ್ರೇಲಿಯಾಕ್ಕೆ ಟೂರ್ ಹೋಗಿರುತ್ತೆ ಹೋಗ್ಬೇಕಾಗಿರುತ್ತೆ ಒಂದು ಟೆಸ್ಟ್ ಮ್ಯಾಚ್ ಆಡಬೇಕು ಅಂತ ಆಸ್ಟ್ರೇಲಿಯಾ ಏನ್ ಮಾಡುತ್ತೆ ಡಿನೈ ಮಾಡುತ್ತೆ ಅಂದ್ರೆ ಬೇಡ ಯಾಕಂದ್ರೆ ನಿಮ್ ದೇಶದಲ್ಲಿ ಮಹಿಳೆಯರಿಗೆ ಕ್ರಿಕೆಟ್ ಆಸೋಂದ್ರ ಕೊಟ್ಟಿಲ್ಲ ಕ್ರಿಕೆಟ್ ಆಡಕ್ ಬಿಡಲ್ಲ ಆ ಕಾರಣ ನೀವು ನಮ್ ಜೊತೆ ಆಡಕ್ ಬರಬೇಡಿ ಅಂತ ಹೇಳುತ್ತೆ ಆಗ ಆ ಟೂರ್ ಆ ಟೂರ್ ಕ್ಯಾನ್ಸಲ್ ಆಗುತ್ತೆ ಬಟ್ ಅದೇ ಟೀಮ್ ಇವತ್ತು ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ಸೋಲ್ಸುತ್ತೆ ಎಸ್ ಸರ್ ಸೋಲ್ ಸುತ್ತ ಈಗ ಸೆಮಿಫನಬಲ್ ನಿಂತಿದೆ ಅದಾವ ಫಾರ್ ಫಸ್ಟ್ ಟೈಮ್ ಅದು ಎಸ್ ಸರ್ ಅಫ್ಘಾನಿಸ್ತಾನ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬೇಕು ನಾನು ಆರಂಭಿಕ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಬರ್ತಾ ಇದ್ದಿದ್ದು ಬ್ಯಾಟ್

ನಾವು ಐವತ್ತು ರೂಪಾಯಿ ಕೊಟ್ರೆ ಒಂದ್ ಜಿ ಬಿ ನೆಟ್ ಬರ್ತೇನೆ ಆರಾಮಾಗಿ ಬಟ್ ಅಷ್ಟೊಂದು ಕಷ್ಟ ಇದೆ ಅಂದ್ರೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಇದೆ ಇನ್ನು ಬಟ್ ಆದ್ರೆ ಇವತ್ತು ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ಅಂತ ಬಲಿಷ್ಠ ದೇಶ ಸೋಲಿಸಿ ಹೌದು ಸೆಮಿಫೈನಲ್ ಅವ್ರಿಗೆ ವರ್ಲ್ಡ್ ಕಪ್ ಗೆ ಅದಷ್ಟು ಖುಷಿಯಾಗಿದೆ ಈಗ ಸೌತ್ ಆಫ್ರಿಕಾ ಕೂಡ ಅದು ಕೂಡ ಯೋಚನೆ ಮಾಡುತ್ತೆ ಯಾಕಂದ್ರೆ ಒಂದು ಆಸ್ಟ್ರೇಲಿಯಾ ಅಂತ ಟೀಮ್ ನ್ಯೂಜಿಲೆಂಡ್ ಆಗಿರ್ಬೋದು ಖಂಡಿತ ಸರ್ ಈಗ ಸೌತ್ ಆಫ್ರಿಕಾ ಏನು ಸೌತ್ ಆಫ್ರಿಕಾ ವರ್ಸಸ್ ಅಫಾನಿಸ್ತಾನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡುವಂಗೆ ಇಲ್ಲ ಅಫ್ಘಾನಿಸ್ತಾನ ಯಾಕೆ ಅಂತಂದ್ರೆ ಸ್ಪಿನ್ ಅಲ್ಲಿ ಉತ್ತಮವಾಗಿದೆ ತಂಡ ಬ್ಯಾಟಿಂಗ್ ಕೂಡ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಸರ್ ಟಾಪ್ ಪರ್ಫಾರ್ಮರ್ ಕೂಡ ಟಾಪ್ ಬ್ಯಾಟ್ಸ್ಮನ್ ಕೂಡ ಬ್ಯಾಟ್ಸ್ಮನ್ ಕೂಡ ಅವರೇ ಆಗಿದ್ದಾರೆ ಇವಾಗ ಏನು ಅಫ್ಘಾನಿಸ್ತಾನ್ ತಂಡದ ಚೆನ್ನಾಗಿ ಇರಬಹುದು यस ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ರಶಿಕ್ ಖಾನ್ ನೂರ್ ಅಹ್ಮದ್ यस ಚೆನ್ನಾಗಿದೆ ಒಳ್ಳೆ ಸ್ಪಿನ್ ಇದೆ ಒಳ್ಳೆ ಸ್ಪೇಸ್ ಅಟ್ಯಾಕ್ ಕೂಡ ಟೀಮ್ ಇದೆ ಇನ್ನೊಂದ ಸರ್ ಸೌತ್ ಆಫ್ರಿಕಾ ಚೋಕರ್ಸ್ ಟೀಮ್ ಅಂತ ಇದೆ यस लास्ट मोमेंट ಅಲ್ಲಿ

ವೆಸ್ಟ್ ಇಂಡೀಸ್ ನಲ್ಲಿ ಗಯನಲ್ಲಿ ನಾಳೆ ನಡೀತಲ್ಲ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲುತ್ತೆ ಆ ಕಡೆ ಸೌತ್ ಆಫ್ರಿಕಾ ವರ್ಸಸ್ ಮ್ಯಾಚ್ ಅಲ್ಲಿ ಅಫ್ಘಾನಿಸ್ತಾನ ಗೆಲ್ಲುತ್ತೆ ಇಂಡಿಯಾ ಅಫ್ಘಾನಿಸ್ತಾನ ಫೇಸ್ ಟು ಫೇಸ್ ಆಗುತ್ತೆ ಇಂಡಿಯಾ ಚಾಂಪಿಯನ್ ಆಗುತ್ತೆ ಮಾಡಿದ್ದಾರೆ ಸ್ಪೆಷಲಿ ರಾಮನುಲಾ ಗುರುಬಾಜ್ ಇರ್ಬೋದು ಟಾಪ್ ಒನ್ ಅಲ್ಲಿ ಈಗ ಏಳು ಪಂದ್ಯ ಇನ್ನೂರ ಎಂಬತ್ತೊಂದು ರನ್ ಗಳಿಸಿರುವಂತದ್ದು ನಲವತ್ತು ಪಾಯಿಂಟ್ ಹದಿನಾಲ್ಕು ಅಲ್ಲಿ ಟಾಪ್ ಟೂ ಅಲ್ಲಿ ಟ್ರಾವಿಸ್ ಹೆಡ್ ಇದ್ದಾರೆ ಆಸ್ಟ್ರೇಲಿಯಾದವರು ಅದೇನು ಮ್ಯಾಟರ್ ಆಗಲ್ಲ ಇಬ್ರಾಹಿಂ ಜಜ್ರಾನ್ ಅಫ್ಘಾನಿಸ್ತಾನ ಸೊ ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಸರ್ ಟಾಪ್ ತ್ರೀ ಅಲ್ಲಿ ಇದು ಕಾಮನ್ ಅಂದರೆ ಒಂದು ನಾರ್ಮಲ್ ಟೂರ್ನಮೆಂಟ್ ಅಲ್ಲ ಸರ್ ದಿಸ್ ವರ್ಲ್ಡ್ ಕಪ್ ಮೊದಲ ಬಾರಿಗೆ ಸೆಮಿಫೈನಲ್ ಪ್ರವೇಶ ಮಾಡಿದ್ರು ಅನ್ನೋದು ಎಷ್ಟು ಇಂಪಾರ್ಟೆಂಟು ಈ ಇಬ್ಬರು ಅಂದರೆ ಉಳಿದ ಪರ್ಫಾರ್ಮರ್ಸ್ಗಳು ಕೂಡ ಇದ್ದಾರೆ ಏನು ಕ್ಯಾಪ್ಟನ್ ಆಗಿ ರಶೀದ್ ಖಾನ್ ಇರಬಹುದು ಸ್ಪಿನ್ನರ್ ಆಗಿ ಉತ್ತಮವಾಗಿ ನೂರ ಅಹ್ಮೋದ್ ಇರ್ಬೋದು ಎಲ್ಲ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬಟ್ ನೋಡಿ ಸರ್ ಟಾಪ್ ತ್ರೀ ಅಲ್ಲಿ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಇಲ್ಲ ಓಕೆ ಇಬ್ಬರು ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ಸ್ ಇಲ್ಲ ಸೌತ್ ಆಫ್ರಿಕನ್ ಬ್ಯಾಟ್ಸ್ಮನ್ಸ್ ಇಲ್ಲ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಸ್ ಕೂಡ ಇಲ್ಲ ಸರ್ ಯಾಕಂದ್ರೆ ಇಂಗ್ಲೆಂಡ್ ಕೂಡ ಒಂದು ಟಾಪ್ ಟಿ ಟ್ವೆಂಟಿ ತಂಡ ಇಬ್ರಾಹಿಂ ಜದ್ರಾನ್ ತರ್ಡ್ ಮೂರನೇ ಪ್ಲೇಸ್ ಇದ್ರೆ ಏಳು ಪಂದ್ಯ ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳು ಮೂವತ್ತೆರಡು ಪಾಯಿಂಟ್ ಎಪ್ಪತ್ತೊಂದರ ಅಲ್ಲಿ ಸರ್ ಸೊ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸರ್ ಅಂತಂದ್ರೆ ಅಫ್ಘಾನಿಸ್ತಾನದ ಬೆಳವಣಿಗೆ ಮತ್ತೆ ಅವರು ಸ್ಪೆಷಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಾಲಿಬಾನ್ ಒಬ್ರು ನಾಯಕರು ಭಾರತ ಈ ನಮ್ಮ ಏನು ಅಫ್ಘಾನಿಸ್ತಾನ ತಂಡದ ಯಶಸ್ಸಿಗೆ ಭಾರತ ಭಾರತ ಕಾರಣ ಸ್ಟೇಡಿಯಂ ಅಲ್ಲಿ ನಾವು ನೋಡ್ತಾ ಇದ್ವಿ ಅಫ್ಘಾನಿಸ್ತಾನ ಮತ್ತೆ ಬಾಂಗ್ಲಾದೇಶ್ ಮ್ಯಾಚ್ ನಡೀತಾ ಇತ್ತು ಅದರಲ್ಲಿ ಇಂಡಿಯಾ ಫ್ಲಾಗ್ ಮತ್ತೆ ಅಫ್ಘಾನಿಸ್ತಾನ ಫ್ಲಾಗ್ ಹಾಕಿದ್ರೆ ಎರಡು ಕೈ ಕೊಡುವಂಥದ್ದು ಸರ್ ಬಾಯಿ ಬಾಯಿ ಅನ್ನುವಂಥದ್ದು ಒಂದು ಪೋಸ್ಟರ್ ಹಾಕಿದಾರೆ ಯಾಕಂದ್ರೆ ಇವತ್ತು ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಹೋಗಬೇಕಂದ್ರೆ ಇಂಡಿಯಾ ಕಾರಣ ಇಂಡಿಯಾ ಆಸ್ಟ್ರೇಲಿಯಾವನ್ನ ಬೀಟ್ ಮಾಡಿದ ಕಾರಣ ಇವತ್ತು ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಹೋಗ್ಬೇಕು ಮನೋಭಾವ ಆಗಲ್ವಾ ಸೌಲಭ್ಯ ಕ್ರೀಡೆ ಸೊ ಅದೇನೇ ಇರಲಿ ಒಟ್ಟಾರೆ ಅಹ್ ಗಯಾನದಲ್ಲಿ ಏನು ಇಂಗ್ಲೆಂಡ್ ಮತ್ತೆ ಇಂಡಿಯಾ ಸೆಮಿಫೈನಲ್ ಮ್ಯಾಚ್ ಇದೆ ಅಲ್ಲಿ ಮಳೆ ಬಂತು ಅಂತಂದ್ರೆ ಇಂಡಿಯಾ ಪ್ಲಸ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅಕಸ್ಮಾತ್ ಮಳೆ ಇದ್ರೆ ಅದು ರೋಚಕವಾಗಿ ಒಂದು ಪಂದ್ಯನ ನೋಡೋ ಅಂತ ಇದು ನಮ್ಮ ಅಭಿಮಾನಿಗಳು ಸಿಗುತ್ತೆ ಅದೇನೇ ಇರಲಿ ನಾವು ಆಫ್ಘಾನಿಸ್ತಾನದ ಬಗ್ಗೆ ಮಾತಾಡ್ತಾ ಇದ್ವಿ ಆಫ್ಘಾನಿಸ್ತಾನ ಕೂಡ ಸೌತ್ ಆಫ್ರಿಕಾನ ಬೀಟ್ ಮಾಡಿ ಫೈನಲ್ ಬರಲಿ ನಮ್ಮ ಆಶಯ ಯಾಕಂದ್ರೆ ಫಸ್ಟ್ ಟೈಮ್ ಪಾಪ ಅವರು ಕಷ್ಟಪಟ್ಟಿರ್ತಾರೆ ಎಲ್ಲರೂ ಕೂಡ ನಾವು ಗೆಲ್ಬೇಕಂತ ಬಂದಿರ್ತಾರೆ ಆದ್ರೆ ನೀವ್ ಹೇಳಿದ್ರೆ ಆಗ್ಲೇ ಅಂದ್ರೆ ಕೈಯಲ್ಲಿ ಬ್ಯಾಟ್ ಹಿಡಿಯೋ ಬದಲಿ ಗನ್ ಹಿಡಿತಾ ಇದ್ರು ಬಾಲ್ ಹಿಡಿತಾ ಇದಾರೆ ಸೊ ಅದು ನೋಡಿ ಎಷ್ಟು ಬದಲಾವಣೆ ಬದಲಾವಣೆ ಒಂದು ರೀತಿಯ ಬದಲಾವಣೆ ಅದು ಒಂದು ಕ್ರೀಡೆ ಇಡೀ ದೇಶವನ್ನ ಬದಲಾವಣೆ ಮಾಡ್ತಾ ಇದೆ ಖಂಡಿತ ನಿಟ್ಟಲ್ಲಿ ಅಫ್ಘಾನಿಸ್ತಾನ ಬರ್ಬೇಕು ಸರ್ ಸರ್ ಸ್ಪೆಷಲಿ ಈಗ ಇದು ವರ್ಲ್ಡ್ ಕಪ್ ಆಗಿರೋದ್ರಿಂದ ನಮ್ಗೆ ವಿನಾಯಕ್ ಸರ್ ಹೇಳಿರ್ತಾರ ಏನು ಒಂದು ಬಿಗ್ ಟ್ರೋಫಿಯ ಬರ ಇರೋದ್ರಿಂದ ಏನು ತುಂಬಾ

ಟೀಮ್ ಇಂಡಿಯಾ ಏನೋ ಒಂದು ದೊಡ್ಡ ದೊಡ್ಡ ಟ್ರೋಫಿ ವರ್ಲ್ಡ್ ಕಪ್ಪನ್ನು ಗೆಲ್ಲದೆ ಸೊ ಈ ಬಾರಿ ಆ ಆಶೆ ಏನೋ ಫಲಿಸ್ಲಿ ಅನ್ನುವಂಥದ್ದು ಮತ್ತೊಂದು ಕಳೆದ ಬಾರಿ ಏನು ಐ ವರ್ಲ್ಡ್ ಕಪ್ ನೋಡಕ್ಕೆ ಹೋದ್ರೆ ಎಲ್ಲಾ ಮ್ಯಾಚ್ ಅನ್ನು ಅನ್ಬಿಟನ್ ಆಗಿ ಎತ್ಕೊಂಡು ಹೋದ್ರು ಫೈನಲ್ ಆಗಿ ಏನಪ್ಪಾ ಅಂದ್ರೆ ಫೈನಲ್ ಅಲ್ಲೇ ಅದು ಕೂಡ ಆಸ್ಟ್ರೇಲಿಯಾ ವಿರುದ್ಧವಾಗಿ ಸೋತ್ರು ಸೊ ಆ ಒಂದು ಬೇಸರ ನೋವು ಹಾಗೆ ಇದೆ ಮತ್ತೆ ಈ ಪಂದ್ಯ ಸದ್ಯದ ಒಂದು ಸೆಮಿಫೈನಲ್ ಪಂದ್ಯದ ಬಗ್ಗೆ ಮಾತಾಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಪಂದ್ಯದಲ್ಲಿ ಸೆಮಿ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ನಮಗೆ ಸೋಲಿನ ಆಘಾತ ಕೊಟ್ಟಿತ್ತು ಈ ಬಾರಿ ನಾವು ಅವರಿಗೆ ಒಂದು ಸೋಲನ್ನು ಕೊಟ್ಟು ಅಂದ್ರೆ ಎಸೆಡ್ ತೀರಿಸಿಕೊಳ್ಳಬೇಕು ಅನ್ನುವಂಥದ್ದು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾಗೆ ಕೊನೆ ವರ್ಲ್ಡ್ ಕಪ್ ಅಂತ ಅನ್ಸುತ್ತೆ ಹಾಗಾಗಿ ಇಂಡಿಯಾ ಗೆಲ್ಲೇ ಸರ್ ಅದೇ ವಿನಾಯಕ್ ಸರ್ ಹೇಳಿದಂಗೆ ಏನು ವಿರಾಟ್ ಹಾಗೇನೆ ರೋಹಿತ್ಗೆ ಇದು ಕೊನೆ ವರ್ಲ್ಡ್ ಕಪ್ ಖಂಡಿತ ಕೊನೆ ವರ್ಲ್ಡ್ ಕಪ್ ಯಾಕೆಂದ್ರೆ ಇದೇ ವರ್ಲ್ಡ್ ಕಪ್ ಗೆ ಅಂತ ಅನುಮಾನ ಕೂಡ ಶುರುವಾಗಿತ್ತು ಸಾಕಷ್ಟು ಯಂಗ್ ಪ್ಲೇಯರ್ಸ್ ಇದಾರೆ ಅವ್ರಿಗೂ ಕೂಡ ದಾರಿ ಮಾಡ್ಕೊಡ್ತಾರೆ ಇವರಿಬ್ರು ಖಂಡಿತವಾಗ್ಲು ಶಾರ್ಟರ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ ಖಂಡಿತವಾಗ್ಲು ಸೊ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಇವರಿಬ್ರು ಏನು ಯಂಗರ್ ಪ್ಲೇಯರ್ಸ್ ಗೆ ದಾರಿ ಮಾಡಿಕೊಡ್ಲಿ ಈ ಬಾರಿ ವರ್ಲ್ಡ್ ಕಪ್ ಜೊತೆಗೆ ಅವರು ಈ ಒಂದು ಇದಕ್ಕೆ ಟಿ ಟ್ವೆಂಟಿ ಮಿನಿ ಸಮರಕ್ಕೆ ಅವರು ವಿರಾಮ ಪಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಆಶಯ ಸರ್